ಇಲ್ಲಿ ತಾವೆಲ್ಲರೂ ಧನ್ಯರಾದಂಥ ಮಾತಾಯಿಯರೇ ಮತ್ತು ಬಂಧು ಮಿತ್ಗಳೇ ಹಾಗೂ ಮಿತ್ರರೇ ಸಹೋದರ ಸಹೋದರಿಯರೇ ಈ ಒಂದು ಪ್ರವಾಣ ಇದೇನು ಪುರಾಣ ಪ್ರವಚನದ ಬಗ್ಗೆ ನನಗೆ ಅಷ್ಟೊಂದು ಜಾಸ್ತಿ ಮಾಹಿತಿ ಇಲ್ಲ ಆದರೂ ಕೂಡ ನಾನು ಚಿಕ್ಕವನಿದ್ದಾಗ ನೋಡ್ತಿದ್ದೆ ಸೊನ್ನದ ಸ್ತ್ರೀಗಳು ಪುರಾಣ ಕೇಳಿದ್ದೆ ಭಾಳ ಹಿಂದೆ ಇದೇ ಡ್ರಾಮಿ ಇದರಲ್ಲಿ ನಾನು ಹೈಸ್ಕೂಲ್ ಹೋದಾಗ ಆ ಕೇಳಿದಾಗ ಕೆಲವೊಂದು ಆಚಾರ ವಿಚಾರಗಳ ಬಗ್ಗೆ ಆವಾಗ ನಾನು ವಿಡಿಯೋ ನೋಡ್ತಿರ್ತೀನಿ ಯಾವಂದ್ರೆ ಗವಿಸಿದ್ದೇಶ್ವರ ಶ್ರೀಗಳದು ಕೊಪ್ಪಳ ಗವಿಸಿದ್ದೇಶ್ವರ ಸ್ತ್ರೀಗಳು ಕೆಲವೊಂದು ವಿಚಾರಗಳು ಅವು ಈ ವಿಡಿಯೋದಲ್ಲಿ ನೋಡಿದಾಗ ಅನಿಸ್ತಿರ್ತದೆ ಜೀವನ ಅಂದ್ರೇನು ಮನುಷ್ಯ ಯಾವ ಥರ ಬದುಕಬೇಕು ಈ ಪುರಾಣ ಪ್ರವಚನಗಳ ಉದ್ದೇಶನೇ ಅದು ಯಾವುದೇ ಒಂದು ದೇವಸ್ಥಾನದ ಸಮಾರಂಭದಲ್ಲಿ ಪುರಾಣಗಳು ಯಾಕೆ ನೆರವೇರಿಸ್ತಾರೆ ಅಂದರೆ ಜನರು ದಾರಿ ತಪ್ಪಿದ್ದು ತಿದ್ದುಕೊಂಡು ಮತ್ತೆ ಆ ಪ್ರವಚನಗಳ ಮುಖಾಂತರ ಜೀವನ ಸಾಗಿಸಬೇಕು ಪುರಾಣ ಪ್ರವಚನಗಳು ಯಾವತ್ತೂ ಸುಳ್ಳಾಗಿದ್ದಲ್ಲ ಇದು ಹಿಂದೆ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಇದು ಯಾವಾಗಲೂ ಶ್ರೀಗಳು ಯಾಕೆ ಬೋಧನೆ ಕೊಡ್ತಾರೆ ಅಂದರೆ ಜನರು ತನ್ನ ಜೀವ ತಮ್ಮ ಜೀವನದಲ್ಲಿ ಏನು ಎಡಬಿಡದೆ ಕೆಲವೊಂದು ತಪ್ಪುಗಳು ಅಥವಾ ಕೆಲವೊಂದು ದಾರಿ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಸನ್ನಿವೇಶಗಳು ಮತ್ತು ಈ ಪುರಾಣ ಪ್ರವಚನಗಳ ಆಧಾರದ ಮೇಲೆ ಬದುಕನ್ನು ತಿದ್ದುಕೊಂಡು ನಡೀಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಈ ಆಗಾಗ ಪ್ರತಿಯೊಂದು ಸಂದರ್ಭದಲ್ಲಿ ಇದನ್ನು ನೆರವೇರಿಸೋಕ್ಕೆ ಸುಮಾರು ಕಡೆಗಡೆ ನೋಡಿದ್ದೀನಿ ಈಗೆಲ್ಲರೂ ತಾವೆಲ್ಲರೂ ಕೇಳಿರ್ಬೋದು ಇನ್ನೂ ಕೂಡ ಇದು ಈ ಆಸಕ್ತಿ ಈ ಹಳ್ಳಿ ಮತ್ತು ಕೆಲವೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಇದೆ ಅಲ್ಲಿ ಸಿಟಿಗಳಲ್ಲಿ ಇಲ್ಲ ನಾವು ಇಪ್ಪತ್ನಾಲ್ಕು ವರ್ಷ ಆಯಿತು ಈ ಕಡೆಲ್ಲ ಬಿಟ್ಟು ಹೋಗಿ ನಮಗೂ ಹೆಚ್ಚಿನ ಬಗ್ಗೆ ಈ ಪುರಾಣಗಳ ಬಗ್ಗೆ ಅಷ್ಟೊಂದು ಇದು ಇಲ್ಲ ಬಟ್ ನಾನು ಹೇಳ್ತಕ್ಕಂಥದ್ದು ಕೆಲವೊಂದು ವಿಡಿಯೋಗಳು ಈ ರೀಲ್ಸ್ನಲ್ಲಿ ಬರ್ತಾವೆ ಗವಿ ಸಿದ್ದೇಶ್ವರುಗಳು ಇರಬಹುದು ಸುಮಾರು ಶ್ರೀಗಳದ್ದು ನಾನು ಕೇಳಿದ್ದೀನಿ ಆ ಥರ ತಾವುಗಳು ಕೇಳಿ ಏನಾದರೂ ಜೀವನದಲ್ಲಿ ಅರಿತುಕೋಬೇಕು ಅನ್ನೋದು ಏನಾದರೂ ಸಮಯ ಸಿಕ್ಕರೆ ನಾವು ಏನಾದರೂ ತಪ್ಪು ದಾರಿ ನಡೀತಕ್ಕಂಥ ಒಂದು ಸಮಯ ಇದ್ದರೆ ಅದನ್ನು ತಿದ್ದುಕೊಂಡು ನಡೆದು ದೇವರು ಭಯ ಭಕ್ತಿ ಹಿರಿಯರು ಪುರಾಣ ಕಥೆಗಳನ್ನು ಕೇಳಿ ನಮ್ಮ ಜೀವನವನ್ನು ಒಂದು ಸರಿದಾರಿಯಲ್ಲಿ ಹೋಗಬೇಕನ್ನೋದು ಈ ಇದರ ಉದ್ದೇಶ ಅಷ್ಟೇ ಇದನ್ನು ನಾವು ಸದುದ್ದೇಶವಾಗಿ ಮಾಡ್ಕೋಬೇಕಾದ್ರೆ ಈ ಥರ ಈ ಸಮಾರಂಭಗಳು ಆಗಾಗ ನೆರವೇರಿಸಬೇಕು ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಒಂದು ಹಿಂದಿನ ಕಾಲದ ಏನು ಒಂದು ಇದು ಇದೆ ಆ ಚಾ ಇದು ಇದೆ ಈ ಒಂದು ಸಮಾರಂಭಗಳು ಪುಣ್ಯ ಪುರಾಣಗಳು ಮತ್ತು ಈ ಹಿಂದಕ್ಕೆ ನಾನು ಪುರುವಂಥದ್ದು ನೋಡ್ತಿದ್ದೆ ಆ ಥರದ್ದು ವಿಚಾರಗಳು ಬಂದಾಗ ಒಂದು ಸಲ ಮನಸ್ಸಿನಲ್ಲಿ ಭಕ್ತಿ ಹುಟ್ಟತಕ್ಕಂಥದ್ದು ಈಗ ನನಗೆ ಕೆಲವೊಂದು ಈಗ ನೋಡಬೇಕಾದ್ರೆ ಎಲ್ಲ ಜಾತ್ರೆಗಳಲ್ಲಿ ಎಲ್ಲ ಇದರ ಮ್ಯೂಸಿಕಲ್ ಲೈಟ್ ಇಟ್ಟೆ ಆ ಮ್ಯೂಸಿಕ್ ಹಾಕದೆ ಇವು ಮ್ಯೂಸಿಕ್ ಹಾಕದೆ ಇದ್ರಲ್ಲಿಂದ ಯಾವುದಿಲ್ಲ ಆಗಿನ ಪುರುತ ಕಿವಿಗೆ ಮಾತ್ರ ಅದು ತಂಪು ಕಾಣುತ್ತೆ ಅದಾದ ನಂತರ ಅದರಲ್ಲಿಂದ ನಮಗೇನು ಸಂದೇಶ ಸಿಗಲ್ಲ ಇಂಥ ಸ್ತ್ರೀಗಳ ಪಾದಾರವಿಂದಗಳಿಂದ ಅವರ ಬಾಯಿಂದ ಬರ್ತಕ್ಕಂಥ ಅಮೃತ ನುಡಿಗಳು ಏನು ಅವರು ಯಾವ ದಿಟ್ಟಿನಲ್ಲಿ ಈ ಜೀವನ ಸಾಗಿಸ್ಬೇಕು ಈ ಜೀವನ ಅಂದರೇನು ಮನುಷ್ಯ ಅಂದರೇನು ಬದುಕಂದ್ರೇನು ಭವಿಷ್ಯ ಅಂದರೇನು ಯಾವ ಥರ ಸಂಬಂಧಗಳನ್ನು ನಾವು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ಥರ ಬದುಕಬೇಕನ್ನೋದು ದಾರಿ ತೋರಿಸ್ಕೊಡ್ತಕ್ಕಂಥದ್ದು ಪುರಾಣ ಪುಂಡಕತೆಗಳು ಈ ಶ್ರೀಗಳ ಮುಖಾಂತರ ಇವರನ್ನು ಆವಾಗವಾಗ ನಿಮಗೆ ಟೈಮ್ ಸಿಕ್ಕರೆ ಮಠಗಳಿಗೆ ಮಂದಿರಗಳಿಗೆ ಹೋಗ್ತಾ ಇರಬೇಕು ಅದನ್ನು ನಾವು ಮುಂದುವರ್ಸಿಕೊಂಡು ಹೋಗಬೇಕು ಅದೇ ಉದ್ದೇಶಕ್ಕೆ ಇವತ್ತು ಈ ಇದೇನು ಅಂಬಾಭವಾನಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಏನು ಈ ಉದಯನ್ ಸದುದ್ದೇಶದಿಂದ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ನನಗೆ ನದೀಮು ಮತ್ತು ನಮ್ಮ ಗೌಡರು ಇಬ್ಬರು ನನಗೆ ಫೋನ್ ಮಾಡಿ ಇಲ್ಲ ನೀವು ಬರಬೇಕು ಬಂದು ಈ ಫಂಕ್ಷನಿಗೆ ಹಾಗೂ ತಾವು ಬಂದರೆ ಚೆನ್ನಾಗಿರುತ್ತೆ ಪುರಾಣ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ತಾವು ಬಂದು ತಾವು ಒಂದೆರಡು ಮಾತಾಡಿ ನಮ್ಮ ಬಗ್ಗೆ ಏನೇನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ನಮಗೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಆದರೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ ಇದಕ್ಕೊಂದು ನನಗೆ ಬಂದದ್ದು ಬರೋದಕ್ಕೊಂದು ಅವಕಾಶ ಮಾಡಿ ಈ ಮಂಡಳಿಯ ಸದ್ಭಕ್ತರಿಗೂ ಮತ್ತು ಈ ಮಂಡಳಿಯ ಕಮಿಟಿ ಸದಸ್ಯರಿಗೂ ವಂದನೆಗಳ ಹೇಳ್ತಿ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಅಂಬಾವಿ ಮನುಷ್ಯನು ಸನ್ಮಾರ್ಗದಂಡ ಹುಡುಗಲು ಪುರಾಣ ಪ್ರವಚನ ಬಹಳ ಮುಖ್ಯ ಅಂಥೇಳಿ ತಿಳಿಸಿಕೊಟ್ಟಿರ್ತಕ್ಕಂಥ ಎಂ ಎ ಮುಲ್ಲಾ ಸಾಹೇಬರಿಗೆ ಧನ್ಯವಾದಗಳು ಈಗ ಪುರಾಣ ಪ್ರಾರಂಭವಾಗ್ತದೆ ವೇದಮೂರ್ತಿ ಮೂರ್ತಿ ಶಾಸ್ತ್ರಿಗಳ ಅಭ್ಯರ್ಥಿ ದೇವಿಯ ಮಹಾತ್ಮ ಕುರಿತು ಪುರಾಣ ಕಾರ್ಯಕ್ರಮ ಪ್ರಾರಂಭ ಹೈಕೋರ್ಟ್ ನ್ಯಾಯವಾದಿಗಳು ಸನ್ಮಾನಿಸಿದಂಥ ಅವರಿಗೆ ಧನ್ಯವಾದಗಳು ಹಲೋ